ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಆರು ಸುಗ್ಗಿಯ ಕಾರ್ಯ ಪುಟ ನೂರ ಮೂವತ್ತಾರು ಆದಾಗ್ಯೂ ಕಾಲದುದ್ದಕ್ಕೂ ಅದು ಪುನರುಚ್ಚರಿಸಲ್ಪಟ್ಟರೂ ಸತ್ಯದಿಂದ ಬಹಳವಾಗಿ ಬಿದ್ದು ಹೋದ ಪ್ರಯುಕ್ತ ಅಲ್ಲಿಂದೀಚೆಗೆ ಯಾರೂ ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಾವೀಗ ಯುಗದ ಸೇವೆಯ ಅಂತ್ಯದ ದಿನಗಳಿಗೆ ಹನ್ನೊಂದನೆಯ ಗಂಟೆಗೆ ಬಂದಿದ್ದೇವೆ ಈ ದಿನಕ್ಕೆ ಕೂಲಿ ಆಳುಗಳನ್ನು ಕರೆಯುವ ಸಮಯವೂ ದಾಟಿ ಹೋಗಿದೆ ಹೀಗಿದ್ದಾಗ್ಯೂ ಕೆಲವರು ನಿಂತುಕೊಂಡು ನಮ್ಮನ್ನು ಯಾರೂ ಕೆಲಸಕ್ಕೆ ಕರೆದಿರುವುದಿಲ್ಲ ನಮ್ಮ ಕೆಲಸದ ವಾಗ್ದಾನ ದೊರೆಯಲಿಲ್ಲ ನಮಗೆ ಕೆಲಸ ಸಿಕ್ಕರೂ ಪ್ರತಿಫಲದ ಬಗ್ಗೆ ಗೊತ್ತಿಲ್ಲ ಎಂದು ತೋಡಿಕೊಳ್ಳುತ್ತಾರೆ ಕರೆಯು ಸ್ಥಗಿತಗೊಂಡಿದೆ ದಿನದ ಕಾರ್ಯಗಳು ಹೆಚ್ಚು ಕಡಿಮೆ ಮುಗಿದು ಹೋಗಿದೆ ನಾವಲ್ಲದೆ ಇನ್ನೂ ಬಹಳಷ್ಟು ಕೆಲಸಗಾರರಿದ್ದಾರೆ ಆದರೆ ಇದಕ್ಕೆ ಯಜಮಾನನು ನೀವೂ ಸಹ ನನ್ನ ದ್ರಾಕ್ಷೆಯ ತೋಟಕ್ಕೆ ಹೋಗಿರಿ ನಾನು ಏನನ್ನೂ ವಾಗ್ದಾನ ಮಾಡುವುದಿಲ್ಲ ಸರ್ವಸಾಮಾನ್ಯ ಕರೆಯೂ ಮುಗಿದದೆ ಸ್ವಲ್ಪವೇ ಸಮಯವಿದೆ ಕೆಲಸದ ಸಮಯವೂ ಮುಗಿಯುವ ಹಂತದಲ್ಲಿದೆ ರಾತ್ರಿಯೂ ಬರುತ್ತದೆ ಆಗ ಯಾರೂ ಕೆಲಸ ಮಾಡಲಾರರು ಆದರೆ ಒಳಗೆ ಹೋಗಿರಿ ನಿಮ್ಮ ಪ್ರೀತಿಯನ್ನು ಉತ್ಸಾಹವನ್ನು ತೋರಿಸಿರಿ ಮತ್ತು ಬಹುಮಾನವನ್ನು ನನ್ನ ಉದಾರತೆಗೆ ಬಿಡಿರಿ ಎಂಬ ಮಾತುಗಳನ್ನು ಆತನ ವಕ್ತಾರರಾದ ನಮ್ಮ ಮೂಲಕ ಹೇಳಿಸುತ್ತಾನೆ ನಾವು ಇದೆಲ್ಲದಕ್ಕೂ ಹೇಳಬಹುದಾದ ಒಂದೇ ಭರವಸೆ ಎಂದರೆ ನಮ್ಮ ಒಡೆಯನಿಗಾಗಿ ದುಡಿಯಿದವನು ಆತನು ಕೇಳುವುದಕ್ಕಿಂತ ನಿರೀಕ್ಷಿಸುವುದಕ್ಕಿಂತ ಹೆಚ್ಚಾಗಿ ಪಡೆಯದೇ ಇರುವವನು ಇದುವರೆಗೆ ಯಾರೂ ಇಲ್ಲ ಎಂಬುದಾಗಿ ಮಾತ್ರವೇ ಹೇಳುವುದು ಆಗ ಕೆಲಸ ಮಾಡುವವರಲ್ಲಿ ಕೆಲವರು ನಿಷ್ಠಾವಂತರಾಗಿ ದುಡಿಯಲಾಗದೆ ಬಿಟ್ಟು ಹೋಗುವರು ಆಗ ಅಂತಹವರಿಗಾಗಿ ತೆಗೆದಿಟ್ಟ ಬಹುಮಾನ ಮತ್ತು ಕಿರೀಟವನ್ನು ನಂಬಿಗಸ್ತಿಕೆಯಿಂದ ಮತ್ತು ಸ್ವಾರ್ಥತ್ಯಾಗದಿಂದ ಆತನ ಕೆಲಸಕ್ಕೆ ಮತ್ತು ಬಹುಮಾನಕ್ಕೆ ಅರ್ಹರೆಂದು ಸಾಬೀತುಪಡಿಸುವ ಇತರರಿಗೆ ನೀಡಲಾಗುವುದು ಹೀಗೆ ನಂತರದಲ್ಲಿ ಯಾರಾದರೂ ಇತ್ತೀಚೆಗೆ ನಮ್ಮ ಕರ್ತನ ಬಗ್ಗೆ ತಿಳಿದು ಮತ್ತು ಆತನನ್ನು ಪ್ರೀತಿಸುತ್ತಾರೋ ಮತ್ತು ಆತನ ಸತ್ಯದ ಸೇವೆ ಮಾಡುವ ಆಕಾಂಕ್ಷೆಯನ್ನು ತೋರುತ್ತಾರೆಯೋ ಅಂತಹವರನ್ನು ಸಾಮಾನ್ಯ ಕರೆಯು ಮುಗಿದಿರುವುದರಿಂದ ನಿರುತ್ಸಾಹಗೊಳ್ಳುವುದು ಬೇಡ ನಾವು ನಮ್ಮ ಮುಂದಿರುವ ತ್ಯಾಗದ ಮತ್ತು ಸೇವೆಯ ಅವಕಾಶದ ಬಾಗಿಲು ತೆರೆದಿರುವುದನ್ನು ನೋಡುವವರಾದರೆ ಒಳಕ್ಕೆ ಹೋಗಿರಿ ಆದರೆ ತ್ವರಿತವಾಗಿ ಪ್ರವೇಶಿಸಿರಿ ಯಾಕೆಂದರೆ ಕತ್ತಲೆಯ ರಾತ್ರಿ ಮತ್ತು ಸತ್ಯಕ್ಕೆ ತೀಕ್ಷ್ಣವಾದ ವಿರೋಧ ನಮ್ಮ ಮೇಲೆ ದೀರ್ಘಕಾಲದಿಂದ ಇರುವುದು ಮತ್ತು ನಾವು ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅದು ಅಡ್ಡಿಪಡಿಸುತ್ತದೆ ಬೆಳಿಗ್ಗೆಯೂ ಬರುತ್ತದೆ ರಾತ್ರಿಯೂ ಸಹ ರಾತ್ರಿಯು ಬರುವಾಗ ಯಾರೊಬ್ಬರು ಕೆಲಸ ಮಾಡಲಾರರು ಆಗ ಅದು ನಿಜವಾಗಿರುವಾಗ ಬಾಗಿಲು ಮುಚ್ಚಿದೆ ಮತ್ತು ಎಲ್ಲಾ ಬುದ್ಧಿವಂತ ಕನ್ಯೆಯರು ಒಳ ಪ್ರವೇಶಿಸಿದ್ದಾರೆ ಮತ್ತು ಅವರುಗಳೆಲ್ಲರೂ ಸಾಬೀತುಪಡಿಸಿದ್ದಾರೆ ಮತ್ತು ಎಲ್ಲಾ ಖಾಲಿ ಸ್ಥಾನಗಳು ಅಂಗೀಕಾರಾರ್ಹವಾಗಿವೆ ತುಂಬಲ್ಪಟ್ಟಿವೆ ಎಂಬುದನ್ನು ನೀವು ತಿಳಿಯಬಹುದು ದೇವರ ಎಲ್ಲ ವಿಶೇಷ ಸೇವಕರುಗಳಿಗೆ ಆ ಸಮಯದಲ್ಲಿ ಹಣೆಯ ಮೇಲೆ ಮುದ್ರಿಸಿರಲಾಗುವುದು ದೇವರ ಯೋಜನೆಯ ಭೌತಿಕ ಮೆಚ್ಚುಗೆಯನ್ನು ನೀಡಲಾಗುವುದು ಚತುರ್ದಿಕ್ಕಿನ ಗಾಳಿಯನ್ನು ಬಿಡುಗಡೆ ಮಾಡಲಾಗುವುದು ಪ್ರಕಟಣೆ ಏಳು ಒಂದರಿಂದ ಮೂರು ಆಗ ಸಂಕಷ್ಟದ ಮಹಾಸುಂಟರ ಗಾಳಿಯು ಉತ್ಪತ್ತಿಯಾಗುವುದು ಅದರ ಮಧ್ಯದಲ್ಲಿ ಎಲಿಯ ವರ್ಗದ ಉಳಿಕೆಯವರು ಬದಲಾಗುವರು ಮತ್ತು ದೇವರ ರಾಜ್ಯದ ಮಹಿಮೆಗೆ ಎತ್ತಲ್ಪಡುವರು ದೇವರೊಂದಿಗೆ ಆತನನ್ನು ಮೊದಲಿಗೆ ಮತ್ತು ಮುಖ್ಯವಾಗಿ ಸೇವೆ ಮಾಡುತ್ತೇವೆಂಬ ಒಡಂಬಡಿಕೆ ಮಾಡಿಕೊಂಡವರಿಗೆ ಮತ್ತು ಯಾರೂ ಆತನ ಕಾರ್ಯಕ್ಕಾಗಿ ಸಮಯ ಮತ್ತು ಭಾವನೆಗಳೊಂದಿಗೆ ಹೆಣಗಾಡುವುದನ್ನು ನಿರ್ಲಕ್ಷಿಸಿ ದ್ರವ್ಯಾನುಕೂಲತೆಗಳನ್ನು ಅವುಗಳ ಬಗ್ಗೆ ಲೋಕವೂ ಕೂಡ ಕ್ಷಣಿಕ ಸಂತೋಷಗಳ ಬಗ್ಗೆ ಆಲೋಚಿಸುವವರಿಗೆ ಇಲ್ಲಿ ಅಂತಹ ಪಾಠವಿದೆಯಲ್ಲವೇ ಕರ್ತನು ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂತಲೂ ಜಯಶಾಲಿಗೆ ತನ್ನಲ್ಲಿ ತಾನೇ ಈ ಲೋಕದ ಆತ್ಮನನ್ನು ಗೆಲ್ಲುವವನು ಹೀಗೆ ಶುಭವಸ್ತ್ರವನ್ನು ಹೊದಿಸುವರು ಜೀವಭಾಧ್ಯರ ಪಟ್ಟಿಯಲ್ಲಿ ನಾನು ಅವರ ಹೆಸರನ್ನು ಅಳಿಸಿಬಿಡುವುದೇ ಇಲ್ಲ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತನ ಮುಂದೆಯೂ ಒಪ್ಪುವೆನು ಮತ್ತು ನಿನಗಿರುವುದನ್ನು ಹಿಡಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು ಪ್ರಕಟಣೆ ಎರಡು ಹತ್ತು ಪ್ರಕಟಣೆ ಮೂರು ಐದು ಮತ್ತು ಹನ್ನೊಂದನೆಯ ವಚನ ಎಂದು ಒತ್ತಾಯಪೂರಕವಾಗಿ ಹೇಳುತ್ತಾನೆ ಎಂಬುವಂಥದ್ದೇ